ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಜಲಜೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀಚಲವಿಖ್ಯಾತಂ ಜಗನ್ನಾಥಗುರುಂ ಭಜೇ. ನೇವೇದ್ಯಗವಿಷಂ ರಾಮೇ ವೀಕ್ಷ ತದ್ಭುಕ್ತಿ ಭಗುರುಃ ಯೋ ದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೆ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾರೂಪಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಆ ಸತ್ಯಬೋಧರ ಅನುಗ್ರಹವನ್ನು ಅಪೇಕ್ಷೆ ಪಟ್ಟು ಸತ್ಯಬೋಧರ ಸನ್ನಿಧಾನದಲ್ಲೇ ಅನೇಕ ದಿನಗಳ ಕಾಲ ಇದ್ದು ಆ ಸವಣೂರು ಕ್ಷೇತ್ರದಲ್ಲೇನೆ ಹರಿಕಥಾಮೃತ ಸಾರವನ್ನು ಜಗನ್ನಾಥದಾಸರು ರಚನೆ ಮಾಡಿದ್ದಾರೆ ಎಂಬ ಪ್ರಸಿದ್ಧಿ ಪ್ರತೀತಿ ಅವರ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಸತ್ಯಬೋಧರ ಸ್ತೋತ್ರವನ್ನು ಸಂಸ್ಕೃತದಲ್ಲಿ ಜಗನ್ನಾಥದಾಸರೇ ಮಾಡಿಕೊಟ್ಟದ್ದು. ಇವತ್ತು ಸತ್ಯಬೋಧರ ಆರಾಧನೆ ಆದ್ದರಿಂದ ಅವರ ಪ್ರೀತಿಗಾಗಿ ಜಗನ್ನಾಥದಾಸರ ಸಂತೋಷಕ್ಕಾಗಿ ಇವತ್ತಿನ ಪಾಠವನ್ನು ಸಮರ್ಪಣೆ ಮಾಡೋಣ ಅಂತ ತಿಳಿಸ್ತಾ ಹರಿಕಥಾಮೃತ ಸಾರದ ಮೂರನೇ ಸಂಧಿ ವ್ಯಾಪ್ತಿ ಸಂಧಿಯಲ್ಲಿ 20ನೇ ಪದ್ಯದ ಪಾಠವನ್ನು ಇವತ್ತು ನೋಡೋಣ. ಈ 20ನೇ ಪದ್ಯದಲ್ಲಿ ಜಗನ್ನಾಥದಾಸರು ಭಗವಂತನಿಗೆ ವೈಷಮ್ಯ ನೈರ್ಗಣ್ಯಗಳಿಲ್ಲ ಎಂಬ ವಿಚಾರವನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ. ಏನಾಗುತ್ತದೆ, ಸಾಮಾನ್ಯವಾಗಿ ಭಗವಂತ ಯಾವುದೇ ಒಂದು ಅವತಾರಗಳಲ್ಲಿ ದೇವತೆಗಳಿಗೆ ಅನುಗ್ರಹ ಮಾಡೋದಕ್ಕಾಗಿ ಅವತಾರ ಮಾಡೋದು, ಆದ್ದರಿಂದ ಆ ದೇವತೆಗಳ ಮೇಲೆ ಯಾವಾಗಲೂ ಭಗವಂತ ಅನುಗ್ರಹ ಮಾಡ್ತಾನೆ. ದಾನವರು ದೈತ್ಯರು ರಾಕ್ಷಸರ ಸಂಹಾರ ಮಾಡ್ತಾನೆ ಭಗವಂತ. ಇದರ ಜೊತೆಗೆ ಮನುಷ್ಯರಿಗೆ ಮಿಶ್ರ ಫಲವನ್ನು ನೀಡುತ್ತಾನೆ ಭಗವಂತ. ಒಬ್ಬರಿಗೊಂದು ಒಬ್ಬರಿಗೊಂದು ಯಾಕೆ ಮಾಡ್ತಾನೆ? ದೇವರಿಗೆ ವೈಷಮ್ಯ ದೋಷ ನೈರ್ಗಣ್ಯ ಪಕ್ಷಪಾತಾದಿ ದೋಷಗಳು ಭಗವಂತನಿಗೆ ಬರಲಿಲ್ಲವೇ ಎಂಬ ಪ್ರಶ್ನೆ ಬರುತ್ತದೆ. ಈ ಪ್ರಶ್ನೆಗೆ ಜಗನ್ನಾಥದಾಸರು ಇಲ್ಲಿ ಉತ್ತರ ಹೇಳಿದ್ದಾರೆ. ನೋಡೋಣ, ತಿಳಿಯೋಣ. ದೇವ ಮಾನವ ದಾನವರು ಎಂದೇ ವಿಧದ ಲಾಭಗಳಿಪ್ಪರು ಮೂವರೊಳಗವಾಗಿಲ್ಲ ಸ್ನೇಹ ಉದಾಸೀನ ದ್ವೇಷ ಜೀವರಧಿಕಾರಾನುಸಾರದಲ ಈವ ಸುಖ ಸಂಸಾರ ದುಃಖವ ತಾ ಉಣದಲೆ ಅವರವರಿಗುಣಿಸುವ ನಿರ್ಗತಾಶನನು. ಬಹಳ ಸುಂದರವಾಗಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ನಾವು ಚಿಂತನೆ ಮಾಡಬೇಕು, ದೇವ ದಾನವ ಮಾನವರು ಅಂದರೆ ದೇವ ಮಾನವ ದಾನವರು ಮೂರು ವಿಧರಾದ ಜೀವರು, ಸಾತ್ವಿಕ ರಾಜಸ ತಾಮಸರು ಅಂತ. ದೇವ ಮಾನವ ದಾನವರು ಎಂದು ಈ ವಿಧದಲ್ಲಿ ಯಾವಾಗಲೂ ಇಪ್ಪರು ಅಂದರೆ ಈ ವಿಧದಲ್ಲಿ ಆವಾಗಲೂ ಇಪ್ಪರು ಅಂದರೆ ಈ ಮೂರು ವಿಧವಾದ ಜೀವರಾಶಿಗಳು ಅನಾದಿನಿತ್ಯರಿವರು, ಯಾವಾಗಲೂ ಇದ್ದೇ ಇದ್ದಾರೆ ಅಂತ ಅಭಿಪ್ರಾಯ. ಭಗವಂತ ಹೇಗೆ ಅನಾದಿನಿತ್ಯನೋ ಹಾಗೆ ದೇವ ಮಾನವ ದಾನವ ಅಂದರೆ ಸಾತ್ವಿಕ ರಾಜಸ ತಾಮಸರೆಂಬ ಮೂರು ವಿಧರಾದ ಜೀವರು ಕೂಡ ಇವರು ಕೂಡ ಅನಾದಿನಿತ್ಯರು, ಯಾವಾಗಲೂ ಇದ್ದವರೇನೆ, ಹೊಸದಾಗಿ ಹುಟ್ಟಿ ಬಂದವರಲ್ಲ, ದೇಹದಿಂದ ಮಾತ್ರ ಹುಟ್ಟಿ ಬಂದವರು ಅಂತ ಅರ್ಥ ಅಲ್ಲಿ. ಆದ್ದರಿಂದ ಸ್ವರೂಪತಃ ಅನಾದಿನಿತ್ಯರು ಜೀವರು ಕೂಡ ಅಂತ ಸ್ಪಷ್ಟ ಮಾಡ್ತಾರೆ. ಅದರ ಜೊತೆಗೆ ಈ ಮೂವರು ಜನರಿಗೆ ಕೇಳ್ತಾರೆ, ಮೂವರೊಳಗಿಲ್ಲ ಮೂವರೊಳು ಅವಗಿಲ್ಲ ಸ್ನೇಹ ಉದಾಸೀನ ದ್ವೇಷ. ದೇವತೆಗಳಲ್ಲಿ ಭಗವಂತ ಬಹಳ ಸ್ನೇಹ ಮಾಡ್ತಾನೆ, ಮನುಷ್ಯರ ಮೇಲೆ ಉದಾಸೀನ ಮಾಡ್ತಾನೆ, ಹಾಗೋ ಹೀಗೋ ಮಿಶ್ರಫಲವನ್ನು ನೀಡುತ್ತಾನೆ. ದಾನವರ ಮೇಲೆ ದೈತ್ಯರ ಮೇಲೆ ರಾಕ್ಷಸರ ಮೇಲೆ ಭಗವಂತ ಯಾವಾಗಲೂ ದ್ವೇಷ ಮಾಡ್ತಾನೆ, ಸರ್ವತಾ ಹೀಗಿಲ್ಲ ಅಂತಾರೆ. ಸ್ನೇಹ ಉದಾಸೀನ ದ್ವೇಷ ಈ ಮೂರನ್ನ ಮೂರು ವಿಧ ಜೀವರಾಶಿಗಳಲ್ಲಿ ಪರಮಾತ್ಮ ತನ್ನಷ್ಟಕ್ಕೆ ತಾನು ಮಾಡೋದಿಲ್ಲ ಸ್ವಾಭಾವಿಕವಾಗಿ. ಹಾಗಾದರೆ ಫಲಗಳನ್ನು ಕೊಡ್ತಾನಲ್ಲ ಈ ರೀತಿ ಅಂತ ನಮಗೆ ಪ್ರಶ್ನೆ ಬರ್ತದೆ. ದೇವತೆಗಳಿಗೆ ಭಗವಂತ ಮೋಕ್ಷವನ್ನು ನೀಡುತ್ತಾನೆ, ಮನುಷ್ಯರಿಗೆ ಸಂಸಾರದಲ್ಲಿ ದುಃಖ ಮಿಶ್ರಿತವಾದ ಸುಖಗಳನ್ನು ನೀಡುತ್ತಾನೆ, ದೈತ್ಯರಿಗೆ ಪೂರ್ಣ ಸುಖವೇ ಇಲ್ಲದೆ ಇರತಕ್ಕಂಥ ಅಂಧಂತಮಸ್ಸನ್ನು, ದಾನವರಿಗೆ ರಾಕ್ಷಸರಿಗೆ ಭಗವಂತ ನೀಡುತ್ತಾನೆ. ಅಂತೂ ಪಕ್ಷಪಾತ ದೋಷ ಭಗವಂತನಿಗೆ ಬರೋದೇ ಅಲ್ವಾ? ಸ್ನೇಹ ಉದಾಸೀನ ದ್ವೇಷಗಳು ಭಗವಂತನಿಗಿಲ್ಲ. ಈ ಮೂವರ ಒಳಗೆ ಭಗವಂತ ಅಂದರೆ ಈ ದೋಷಗಳು ಉಳ್ಳವನಲ್ಲ. ನಾವು ಯಾವಾಗಲೂ ಕೂಡ ಸಾಮಾನ್ಯವಾಗಿ ಯಾರ ಮೇಲೆ ಸ್ನೇಹ ಮಾಡುತ್ತೇವೆ, ಯಾರು ನಮ್ಮವರು, ನನಗ್ಯಾರು ಪ್ರಯೋಜಕರಾಗಿದ್ದಾರೆ, ನನಗ್ಯಾರು ಮತ್ತೆ ಲಾಭವನ್ನು ಉಂಟು ಮಾಡುತ್ತಾರೆ, ಆ ರೀತಿಯಾಗಿ ನಾವು ಚಿಂತನೆ ಮಾಡ್ತಾ ಇರ್ತೇವೆ. ಆದ್ದರಿಂದ ಅಲ್ಲಿ ಸ್ಪಷ್ಟಪಡಿಸ್ತಾರೆ. ಹಾಗೆ ತಿಳಿಸುವಾಗ
ಅಂದರೆ ನಮಗೆ ಉಪಯೋಗ ಬಿದ್ದವರ ಮೇಲೆ ನಾವು ಪ್ರೀತಿ ಮಾಡ್ತೇವೆ, ನಮಗೆ ಯಾರು ಉಪಯೋಗ ಇಲ್ಲ ಅವರ ಮೇಲೆ ಉದಾಸೀನ ಮಾಡ್ತೇವೆ, ಅಥವಾ ನಮ್ಮನ್ನು ಯಾರು ದ್ವೇಷ ಮಾಡ್ತಾರೆ, ನಮ್ಮ ಗುಣಗಳನ್ನು ಯಾರು ಎಣಿಸೋದಿಲ್ಲ, ಯಾವಾಗಲೂ ನಮ್ಮ ಮೇಲೆ ದೋಷವನ್ನೇ ಯಾರು ಕಂಡುಹಿಡಿಯುತ್ತಾರೆ ಅವರ ಮೇಲೆ ನಾವು ದ್ವೇಷವನ್ನು ಮಾಡ್ತೇವೆ, ಹೌದೋ ಇಲ್ಲ? ಈ ರೀತಿ ಸಾಮಾನ್ಯವಾಗಿ ಚಿಂತನೆ ಮಾಡಿ ಅಂದರೆ ದೈತ್ಯರಲ್ಲಿ ದೇವರಿಗೆ ಯಾವ ದ್ವೇಷಗಳೂ ಇಲ್ಲ. ಯಾಕೆ ದ್ವೇಷ ಮಾಡಬೇಕು ಗೊತ್ತ? ಒಬ್ಬರಿಗೆ ಯಾರಿಂದ ನಮಗೆ ಭಯ ಇರ್ತದೋ ಅವರ ಮೇಲೆ ನಮಗೆ ದ್ವೇಷ ಬರ್ತದೆ. ದೇವರಿಗೆ ಯಾರಿಂದ ಭಯ? ದೈತ್ಯರಿಂದ ಭಯವಾ? ಅಚಿಂತ್ಯ ಅದ್ಭುತ ಶಕ್ತಿಯುಳ್ಳ ಸರ್ವಸಮರ್ಥನಾದ ಭಗವಂತನಿಗೆ ಸರ್ವಥ ದೈತ್ಯರಿಂದ ಭಯವೇ ಇಲ್ಲ ಅಂದಮೇಲೆ ಅವ್ರ ಮೇಲೆ ದ್ವೇಷ ಯಾಕೆ ಮಾಡಬೇಕು ಭಗವಂತ? ಮನುಷ್ಯ ಹಾವಿನಿಂದ ಭಯ ಪಡ್ತಾನೆ, ಅದಕ್ಕೆ ಹಾವು ಅಂದರೆ ದ್ವೇಷ ಮನುಷ್ಯನಿಗೆ, ಹಾವು ಕಂಡಾಕ್ಷಣಕ್ಕೆ ಹೊಡಿಬೇಕು ಹಿಡಿಬೇಕು ಅಂತ ನಾವಂತೆ. ಆ ರೀತಿ ದೈತ್ಯರಿಂದ ಭಗವಂತನಿಗೆ ಭಯ ಇಲ್ಲ, ಅದರಿಂದ ದೈತ್ಯರಲ್ಲಿ ಭಗವಂತನಿಗೆ ದ್ವೇಷ ಇಲ್ಲ. ಅದೇ ರೀತಿ ಮನುಷ್ಯರಲ್ಲಿ ಮಧ್ಯಮರಲ್ಲಿ ಔದಾಸೀನ್ಯವೂ ಭಗವಂತನಿಗಿಲ್ಲ, ದೇವತೆಗಳ ಮೇಲೆ ಮಾತ್ರ ಸ್ನೇಹ ಅಂಬೋದೂ ಇಲ್ಲ. ಹಾಗಾದರೆ ಯಾತಕ್ಕೆ ದೇವತೆಗಳಿಗೆ ಮಾತ್ರ ಮೋಕ್ಷ ಕೊಡ್ತಾನೆ, ಮಿಶ್ರ ಜನರಾದ ಮಧ್ಯಮರಾದ ಈ ಮನುಷ್ಯರಿಗೆ ಭಗವಂತ ಸಂಸಾರ, ಈ ಕಡೆ ಈ ದೈತ್ಯರಿಗೆ ದಾನವರಿಗೆ ರಾಕ್ಷಸರಿಗೆಲ್ಲ ಅಂಧ ತಮಸ್ಸು ನೀಡುತ್ತಾನೆ, ಪಕ್ಷಪಾತ ಇರೋದೇ ಅಲ್ವಾ ಅಂತಂದ್ರೆ ಅದಕ್ಕೆ ಜಗನ್ನಾಥದಾಸರು ಮುಂದೆ ಉತ್ತರ ಕೊಟ್ಟರು, ಜೀವರ ಅಧಿಕಾರ ಅನುಸಾರದಲೀವ, ಆಯಾ ಜೀವರ ಅಧಿಕಾರಕ್ಕನುಸಾರವಾಗಿ. ಇಲ್ಲಿ ಅಧಿಕಾರ ಶಬ್ದಕ್ಕೆ ಆಯಾ ಜೀವರ ಸ್ವಭಾವ ಅವರ ಸ್ವರೂಪ ಯೋಗ್ಯತೆ ಅಂತ ಅರ್ಥ. ಜೀವರ ಅಧಿಕಾರ ಅನುಸಾರದಲಿ ಅಂತಂದ್ರೆ ಆಯಾ ಜೀವರ ಅಧಿಕಾರಕ್ಕನುಗುಣವಾಗಿ, ಆಯಾ ಜೀವರ ಸ್ವರೂಪ ಅವರ ಸ್ವಭಾವಕ್ಕನುಗುಣವಾಗಿ ಭಗವಂತ ಸುಖ ಸಂಸಾರ ದುಃಖವತಾ, ಸುಖ ದೇವತೆಗಳಿಗೆ, ಸಂಸಾರ ಮಧ್ಯಮರಾದ ಮನುಷ್ಯರಿಗೆ, ದುಃಖವ ಅಂದರೆ ಈ ದುಷ್ಟರಾದ ದಾನವರಿಗೆ ಎಂಬ ಅಭಿಪ್ರಾಯ ಮೂರನ್ನು ಭಗವಂತ ಕೊಡ್ತಾನೆ. ಒಂದು ಬಾರಿ ನಾನು ಕಥೆಯನ್ನು ಹೇಳಿದ್ದೆ, ಅಂದರೆ ದೇವರಿಗೆ ವೈಷಮ್ಯ ನಿರ್ಗ್ರಣ್ಯಗಳಿಲ್ಲ ಅಂಥೇಳಿ ಬ್ರಹ್ಮಸೂತ್ರ ಭಾಷ್ಯದಲ್ಲೇನೆ ಸ್ಪಷ್ಟ ಮಾಡಿದ್ದಾರೆ. ಎರಡನೇ ಅಧ್ಯಾಯ ಮೊದಲನೇ ಪಾದದ 35ನೇ ಅಧಿಕರಣದಲ್ಲಿ ಓಂ ವೈಷಮ್ಯ ನೈರ್ಗ್ರಣ್ಯೇನ ಸಾಪೇಕ್ಷತ್ವ ತಥಾಹಿ ದರ್ಶಯತಿ ಓಂ, ಈ ಬ್ರಹ್ಮಸೂತ್ರದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಭಗವಂತನಿಗೆ ವೈಷಮ್ಯ ನೈರ್ಗ್ರಣ್ಯಗಳ ದೋಷ ಇಲ್ಲವೆ ಅಂತಂದರೆ ಅಲ್ಲಿ ಸ್ಪಷ್ಟ ಮಾಡಿದ್ದಾರೆ ಏನು ಅಂತಂದರೆ, ಒಂದು ಗೊಂಬೆ ಇದೆ, ಬಂಗಾರದ ಗೊಂಬೆ ಒಂದು, ಬೆಳ್ಳಿಯ ಗೊಂಬೆ ಒಂದು, ಮಣ್ಣಿನ ಗೊಂಬೆ ಒಂದು, ಮಾಡಿದ ಶಿಲ್ಪಿ ಒಬ್ಬನೇ. ಒಬ್ಬನೇ ಶಿಲ್ಪಿ ಮೂರು ಗೊಂಬೆಗಳನ್ನು ಮಾಡಿದರೂ ಕೂಡ ಬಂಗಾರದ ಗೊಂಬೆಗೆ 5,000 ರೂಪಾಯಿ, ಬೆಳ್ಳಿಯ ಗೊಂಬೆಗೆ 1,000, ಮಣ್ಣಿನ ಗೊಂಬೆಗೆ 100 ರೂಪಾಯಿ ಇಟ್ಟಿರ್ತಾರೆ. ಯಾರೋ ಹೋಗಿ ಬೈತಾರ ಅವನಿಗೆ, ಏನು ಅಂದರೆ ಯಾಕೆ ಗೊಂಬೆಗೆ ಬೆಲೆಯನ್ನು ವ್ಯತ್ಯಾಸ ಮಾಡಿದ್ದಿ, ಒಂದೇ ರೀತಿ ಬೆಲೆ ಇಡಬಹುದಲ್ವಾ? ಅಂಗಡಿಯವನಿಗೆ ಆ ಶಿಲ್ಪಿಗೆ ಬೈದ ವ್ಯಕ್ತಿನೇ ಹುಚ್ಚ ಅಂತ ಕರೀತಾರಷ್ಟೆ, ಬೈಬಾರದು. ಯಾಕೆ ಅಂದರೆ ಆ ಶಿಲ್ಪಿ ಇಟ್ಟ ಬೆಲೆ ಯಾತಕ್ಕೆ, ಆಯಾ ಗೊಂಬೆಯ ಕ್ವಾಲಿಟಿ ಅಂದರೆ ಆಯಾ ಗೊಂಬೆಯ ಒಂದು ಯೋಗ್ಯತೆಗೆ ತಕ್ಕಂತೆ ಬಂಗಾರದ ಯೋಗ್ಯತೆ ಜಾಸ್ತಿ ಬೆಲೆ ಇದೆ, ಅನಂತರದಲ್ಲಿ ಬೆಳ್ಳಿಯ ಬೆಲೆ, ಆಮೇಲೆ ಮಣ್ಣಿನ ಬೆಲೆ. ಆ ಪದಾರ್ಥದ ಕ್ವಾಲಿಟಿ, ಆ ಪದಾರ್ಥದ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಆ ಶಿಲ್ಪಿ ಬೆಲೆಯನ್ನು ನಿಗದಿಪಡಿಸಿರ್ತಾನೆ. ಹಾಗೆ ನಮಗೆ ಬರೋ ಪ್ರಶ್ನೆ ಏನು ಗೊತ್ತಾ, ಭಗವಂತ ಎಲ್ಲ ಜೀವರಿಗೂ ಕೂಡ ಒಂದೇ ರೀತಿ ಫಲ ಕೊಡಲಿ, ಒಂದೇ ರೀತಿ ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ಕರ್ಮಗಳನ್ನು ಮಾಡಿರ್ತಾರೆ. ಬೇರೆ ಬೇರೆ ಕರ್ಮಗಳನ್ನು ಯಾಕೆ ಮಾಡಿಸ್ಬೇಕು ದೇವರು, ಎಲ್ಲ ಜೀವರಿಂದ ಒಂದೇ ರೀತಿಯಾದ ಕರ್ಮಗಳನ್ನು ಮಾಡಿಸ್ಲಿ ಅಂತ? ಏ ಹಾಗಾಗಲ್ಲ, ಅವರವರ ಅಂದರೆ ಕರ್ಮಾಚರಣೆ ಏನಿದೆ ಅವರವರ ಸ್ವಭಾವ ಅವರವರ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಇರುತ್ತದೆ. ಅವರವರ ಸ್ವಭಾವಕ್ಕೆ ಅನುಸಾರವಾಗಿ ಭಿನ್ನ ಭಿನ್ನವಾದ ಕರ್ಮಗಳನ್ನು ಜೀವರು ಮಾಡುತ್ತಾರೆ. ಸ್ವಭಾವಗಳನ್ನು ಭಗವಂತ ವ್ಯತ್ಯಾಸವಾಗಿ ಯಾಕೆ ಮಾಡಿದ? ಎಲ್ಲ ಜೀವನಾಶಿಗಳಿಗೂ ಒಂದೇ ರೀತಿಯಾದ ಸ್ವಭಾವವನ್ನು ಸೃಷ್ಟಿ ಮಾಡಲಿ ಅಂದರೆ ಅಲ್ಲೇ ಉತ್ತರ ಹೇಳಿದ್ದು, ಪ್ರತಿಯೊಬ್ಬ ಜೀವರಾಶಿಗಳ ಸ್ವಭಾವ ಸ್ವರೂಪ ಯೋಗ್ಯತೆ ಎಂಬುದು ಏನಿದೆಯಲ್ಲ ಇದು ಅನಾದಿನಿತ್ಯ ಸ್ವಭಾವಾಖ್ಯಾಯ ಹಠಾಖ್ಯ ತಾತ್ಪರ್ಯದಲ್ಲಿ ಶ್ರೀಮನ್ಮಧ್ವಾಚಾರ್ಯರು ಸ್ಪಷ್ಟ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಜೀವರಾಶಿಗಳ ಸ್ವಭಾವ ಸ್ವರೂಪ ಯೋಗ್ಯತೆ ಇದು ಹುಟ್ಟೋದಲ್ಲ, ಇದು ಭಗವಂತನೂ ಮಾಡಿದ್ದಲ್ಲ, ಇದು ಅನಾದಿನಿತ್ಯನಾದದ್ದು. ಭಗವಂತ ಜೀವ ಹೇಗೆ ಅನಾದಿನಿತ್ಯರೋ ಪ್ರತಿಯೊಬ್ಬ ಜೀವರ ಸ್ವರೂಪ ಯೋಗ್ಯತೆ ಅವರವರ ಸ್ವಭಾವ ಇದು ಅನಾದಿನಿತ್ಯವೇ. ಅನಾದಿನಿತ್ಯವಾದ ಅವರವರ ಸ್ವಭಾವಕ್ಕನುಸಾರವಾಗಿ ಅವರವರು ಕರ್ಮಗಳನ್ನು ಮಾಡುತ್ತಾರೆ, ಅವರವರ ಕರ್ಮಕ್ಕನುಸಾರವಾಗಿ ಭಗವಂತ ಫಲವನ್ನು ನೀಡುತ್ತಾನೆ. ಅದರಿಂದ ದೇವರಿಗೆ
ವೈಷಮ್ಯ ನಿರ್ಗ್ರಹಣ್ಯ ಪಕ್ಷಪಾತಾದಿಗಳು ಇಲ್ಲ ಎಂಬುದನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ಅದನ್ನು ಸ್ಪಷ್ಟ ಮಾಡಿದ್ದಾರೆ. ಆದ್ದರಿಂದ ಜೀವರಧಿಕಾರ ಅನುಸಾರದಲ್ಲಿವ ಸುಖ ಸಂಸಾರ ದುಃಖವತಾ ಉಣದಲೇ ಅವರವರಿಗುಣಿಸುವ ಈ ಜೀವರಿಗೆ ನೀಡತಕ್ಕಂತಹ ಸುಖ ದುಃಖ ಅಥವಾ ಸಂಸಾರ ಯಾವ ಸ್ಥೂಲ ಭೋಗ ಭಗವಂತ ತಾನು ಮಾಡದೇನೆ ಮೊನ್ನೆ ಹೇಳಿದ್ದೇನೆ. ಸ್ಥೂಲ ಭೋಗ ಅಂದರೆ ಪ್ರತಿಮೆಯಲ್ಲಿರತಕ್ಕಂತಹ ಪರಮಾತ್ಮ ಮೂಲ ರೂಪದ ಅಥವಾ ನಮ್ಮ ಬಿಂಬರೂಪಿಯಾದ ಪರಮಾತ್ಮ ಸ್ಥೂಲ ಭೋಗವನ್ನು ಮಾಡೋದಿಲ್ಲ. ಅವತಾರ ರೂಪದಲ್ಲಿದ್ದಾಗ ಭಗವಂತ ಸ್ಥೂಲ ಭೋಗವನ್ನು ಮಾಡ್ತಾನೆ. ಅಂತೂ ಈ ಮೂರು ವಿಧರಾದ ಜೀವರಾಶಿಗಳಿಗೆ ನೀಡತಕ್ಕಂಥ ಫಲದ ಸ್ಥೂಲ ಭೋಗವನ್ನು ಭಗವಂತ ಸರ್ವಥ ಮಾಡೋದಿಲ್ಲ. ತಾ ಉಣದಲೆ ಅವರವರಿಗುಣಿಸುವ ನಿರ್ಗತಾಶನನು, ನಿರ್ಗತಾಶನನು ಎಂಬ ಶಬ್ದಕ್ಕೆ ನಾವು ಸರಿಯಾಗಿ ತಿಳಿಯಬೇಕು. ಸ್ಥೂಲ ಭೋಗರಹಿತ ಎಂಬ ಅಭಿಪ್ರಾಯವನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ. ಸ್ಥೂಲ ಭೋಗರಹಿತನಾದವನು ಭಗವಂತ ಅಂತ ಹೇಳಿ ಈ ರೀತಿ ಬಹಳ ಅದ್ಭುತವಾಗಿ ಜಗನ್ನಾಥದಾಸರಿ ಈ ಪದ್ಯದಲ್ಲಿ ಮೂರು ವಿಧ ಜೀವರಾಶಿಗಳಿಗೆ ಅವರವರ ಕರ್ಮಾನುಸಾರವಾಗಿ ಭಗವಂತ ಫಲವನ್ನು ನೀಡುತ್ತಾ ಇದ್ದಾನೆ. ಅವರವರ ಕರ್ಮಾನುಸಾರವಾಗಿ ಅವರವರ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಭಗವಂತ ಫಲ ನೀಡಿದ್ದಕ್ಕೆ ಭಗವಂತನಿಗೆ ವೈಷಮ್ಯ ನೈರ್ಗ್ರಣ್ಯಗಳು ದೋಷಗಳು ಪಕ್ಷಪಾತಾದಿ ದೋಷಗಳು ಇಲ್ಲ ಎಂಬ ವಿಚಾರವನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ ಅಂತ ನಾವು ಸರಿಯಾಗಿ ಚಿಂತನೆ ಮಾಡಬೇಕು. ಈ ಅರ್ಥದಲ್ಲಿ ದೇವ ಮಾನವ ದಾನವರು, ಸಾತ್ವಿಕರಾದ ದೇವತೆಗಳು, ರಾಜಸರಾದ ಮಾನವರು, ತಾಮಸರಾದ ದಾನವರು ಎಂದೀ ವಿಧದಲ್ಲಿ ಈ ರೀತಿಯಾಗಿ ಮೂರು ವಿಧದಲ್ಲಿ ಆವಾಗಲಿದ್ದರು, ಯಾವಾಗಲೂ ಇದ್ದಾರೆ ಇವರು ಅನಾದಿನಿತ್ಯರು. ಮೂರು ವಿಧವಾದ ಜೀವರಾಶಿಗಳು ಕೂಡ ಆದರೂ ಕೂಡ ಮೂವರೊಳಗೆ ಅವಗಿಲ್ಲ ಸ್ನೇಹ ಉದಾಸೀನ ದ್ವೇಷ. ಈ ಮೂವರೊಳಗೆ ಭಗವಂತನಿಗೆ ಅಂದರೆ ದೇವತೆಗಳ ಮನ ಮಾತ್ರ ಸ್ನೇಹ ಮಾಡ್ತಾನೆ, ಮನುಷ್ಯರ ಮೇಲೆ ಉದಾಸೀನ ಮಾಡ್ತಾನೆ, ದಾನವರ ಮೇಲೆ ದ್ವೇಷ ಮಾಡ್ತಾನೆ. ಈ ತರಹ ಅಲ್ಲ, ಅವರವರ ಕರ್ಮ ಅವರವರ ಸ್ವಭಾವಕ್ಕೆ ತಕ್ಕಂತೆ ಭಗವಂತ ಫಲ ನೀಡ್ತಕ್ಕ ಭಗವಂತನಿಗೆ ಈ ಸ್ನೇಹ ಉದಾಸೀನ ದ್ವೇಷಗಳು ಇಲ್ಲ ಎಂಬ ಮಾತನ್ನು ಹೇಳಿದ್ದಾರೆ. ಅಂದರೆ ಭಗವಂತ ಅವನಿಗೆ ಯಾವ ಸ್ವಾರ್ಥ ಇಲ್ಲ, ಅವನಿಗೆ ಯಾವ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲ, ಫಲದ ಅಪೇಕ್ಷೆ ಇಲ್ಲ, ನಿತ್ಯ ತೃಪ್ತನಾದವನ ಪರಮಾತ್ಮ. ಆದ್ದರಿಂದ ನಮ್ಮವರು ತಂಬವರು ಎಂಬ ಪ್ರಶ್ನೆ ಇಲ್ಲ. ಇವರು ನನಗೆ ಬೇಡಾದವರು, ಇವರು ನನಗೆ ಅಹಿತವನ್ನು ಉಂಟು ಮಾಡತಕ್ಕಂಥವರು, ಇವರಿಂದ ನನಗೆ ಭಯ, ಯಾವ ಪ್ರಶ್ನೆ ಭಗವಂತನಿಗಿಲ್ಲ. ಆದ್ದರಿಂದ ದೋಷದ ಪ್ರಸಕ್ತಿ ಭಗವಂತನಿಗಿಲ್ಲ, ಅದನ್ನು ತಿಳಿಸ್ತಾ ಇದ್ದಾರೆ. ಜೀವರ ಅಧಿಕಾರ ಅನುಸಾರದಲ್ಲಿವ, ಆಯಾ ಜೀವರ ಅಧಿಕಾರಕ್ಕನುಗುಣವಾಗಿ ಆಯಾ ಜೀವರ ಸ್ವರೂಪ ಯೋಗ್ಯತೆ ಸ್ವಭಾವ ಅವರ ಕರ್ಮಾನುಸಾರವಾಗಿ ದೇವತೆಗಳಿಗೆ ಸುಖ, ಶಾಶ್ವತವಾದ ಸುಖ ಮೋಕ್ಷ, ಮಾನವರಿಗೆ ಸಂಸಾರ ಅಂದರೆ ದುಃಖ ಮಿಶ್ರಿತವಾದ ಸಂಸಾರ. ಆ ಸಂಸಾರದಲ್ಲಿ ಸ್ವಲ್ಪ ಸುಖವೂ ಭಗವಂತ ನೀಡುತ್ತಾನೆ. ದುಃಖವ ಈ ದಾನವರಿಗೆ, ದುಷ್ಟರಿಗೆ, ರಾಕ್ಷಸರಿಗೆ ಸಂಸಾರದಲ್ಲಿಯೂ ಕೂಡ ಅಂದರೆ ಯಾವ ಸಂದರ್ಭದಲ್ಲಿಯೂ ಕೂಡ ಕಿಂಚಿತ್ತು ಅವರಿಗೆ ಅಂದರೆ ಸುಖವನ್ನು ನೀಡದೇನೆ ಕೇವಲ ದುಃಖಮಯವಾದ ಅಂಧಂತಮಸ್ಸಿಗೆ ಭಗವಂತ ಅವರನ್ನು ಅಟ್ಟುತ್ತಾ ಇದ್ದಾನೆ. ಅವರ ಸ್ವರೂಪ ಯೋಗ್ಯತೆ, ಅವರ ಕರ್ಮ, ವಿಷ್ಣು ದ್ವೇಷಾದಿ ದೋಷಗಳು ಹಾಗಿದೆ. ಅದಕ್ಕಾಗಿ ಭಗವಂತ ಅವರಿಗೆ ಆ ರೀತಿ ಫಲ ಕೊಡ್ತಾನೆ. ದುಃಖವತ ಉಣದಲೇ ಅವರವರಿಗೆ ಉಣಿಸುವ ನಿರ್ಗತಾಶನನು ಭಗವಂತ ತಾನು ಸರ್ವಥ ಅವರಿಗೆ ನೀಡತಕ್ಕಂತಹ ಯಾವುದೇ ಸುಖ ದುಃಖಾದಿ ಫಲಗಳನ್ನು ಭಗವಂತ ತಾನು ಉಣದೇ ಅನುಭವಿಸದೇನೆ ಅವರಿಗೆ ಮಾತ್ರ ಭಗವಂತ ಅನುಭವಿಸುವಂತೆ ಮಾಡುತ್ತಾನೆ ಅವರ ಕರ್ಮಾನುಸಾರವಾಗಿ. ಯಾಕೆಂದರೆ ಭಗವಂತ ನಿರ್ಗತಾಶನನು ಅದು ಹೇಳುವಾಗ ಅಂದರೆ ಭಗವಂತ ಸ್ಥೂಲ ಭೋಗರಹಿತನಾಗಿದ್ದಾನೆ ಎಂಬ ಮಾತನ್ನು ಜಗನ್ನಾಥದಾಸರು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಪದ್ಯವನ್ನು ನೋಡೋಣ. ದೇವ ಮಾನವ ದಾನವರು ಎಂದೇ ವಿಧದಲ್ಲಿ ಆವಾಗಲಿಪ್ಪರು, ಮೂವರೊಳಗಿವಗಿಲ್ಲ ಸ್ನೇಹ ಉದಾಸೀನ ದ್ವೇಷ, ಜೀವರಧಿಕಾರಾನುಸಾರದಲ್ಲಿ ಸುಖ ಸಂಸಾರ ದುಃಖವತಾ ಉಣದಲೆ ಅವರವರಿ ಗುಣಿಸುವ ನಿರ್ಗತಾಶನನು. ಅದ್ಭುತವಾಗಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಸತ್ಯಬೋಧರ ಮಹಿಮೆಯನ್ನು ಹೇಳಿದ್ದೆ ಅನೇಕ ಗ್ರೂಪ್ಗಳಲ್ಲಿ ಅವರ ಆರಾಧನೆ ನಿಮಿತ್ತಕವಾಗಿ. ಎರಡು ಕಥೆ ಸ್ಮರಣೆಗೆ ಬಂದಿರಲಿಲ್ಲ, ಸಂಕ್ಷೇಪವಾಗಿ ಆ ಎರಡು ಕಥೆಯನ್ನು ತಿಳಿಯೋಣ. ಸತ್ಯಬೋಧ ತೀರ್ಥರ ಕಾಲಕ್ಕೆ ಸತ್ಯಬೋಧರ ದಿವ್ಯವಾದ ಮೂಲರಾಮಚಂದ್ರ ದೇವರ ಪೂಜಾ ವೈಭವ, ಅವರು ಮಾಡತಕ್ಕಂಥ ಅನ್ನದಾನ, ಈ ರೀತಿ ಎಲ್ಲ ಮಹಿಮೆಯನ್ನು ನೋಡಿ ಒಬ್ಬ ವ್ಯಕ್ತಿ ಬಂದು ಕೇಳಿದ್ದಾನಂತ ಒಂದು ಬಾರಿ. ಏನಂದರೆ, ಸ್ವಾಮಿ ಇಷ್ಟೆಲ್ಲ ಮಠದ ಸಂಪತ್ತಿದೆ, ಅಪಾರವಾದ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಮುತ್ತುರತ್ನಗಳ ವಜ್ರದ ಮಂಟಪ ರಾಮದೇವರಿಗೆ, ಈ ಅಪಾರವಾದ ಸಂಪತ್ತನ್ನು ಯಾರು ರಕ್ಷಣೆ ಮಾಡ್ತಾರೆ? ನಮ್ಮ ಮನೆಯಲ್ಲಿ ಒಂದು ತೊಲೆ, ಎರಡು ತೊಲೆ, ಒಂದು 10 ತೊಲೆ ಬಂಗಾರ ಇದ್ದರೆ, ಸ್ವಲ್ಪ ಬೆಳ್ಳಿ ಇದ್ದರೆ ಗಾಬರಿಯಾಗಿಬಿಡ್ತೇವೆ, ಯಾವತ್ತು ಕಳತನ ಆಗುತ್ತದೋ ಅಂತ ಒದ್ದಾಡ್ತೇವೆ. ಆದ್ದರಿಂದ ಈ ಮಠದ ಸಂಪತ್ತನ್ನೆಲ್ಲ ಯಾರು ರಕ್ಷಣೆ ಮಾಡ್ತಾರೆ, ಯಾರು ಕಾಯ್ತಾರೆ? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ,
ಇಷ್ಟೆಲ್ಲ ಪ್ರತಿನಿತ್ಯ ಸಾವಿರಾರು ಜನರಿಗೆ ಲಕ್ಷಾವಧಿ ಜನರಿಗೆ ಅನ್ನದಾನ ಆಗುತ್ತೆ ಶ್ರೀಮಠದಲ್ಲಿ, ಹೇಗೆ ಮಾಡ್ತೀರಿ ನೀವೆಲ್ಲ, ಯಾರು ಅಡುಗೆ ಮಾಡ್ತಾರೆ, ಯಾವ ಈ ರೀತಿ ವ್ಯವಸ್ಥೆ ಆಗುತ್ತದೆ? ಆ ವ್ಯಕ್ತಿ ಕೇಳಿದ್ದಾನೆ, ನಮ್ಮ ಮನೆಯಲ್ಲಿ ಒಬ್ಬರು ಇಬ್ಬರು ಬಂದ್ರೇನೆ ನಾವು ಊಟಕ್ಕೆ ಹಾಕೋದಕ್ಕೆ ಎಷ್ಟು ಒದ್ದಾಡ್ತೇವೆ, ಎಷ್ಟು ತಡವಡಿಸಿ ಬಿಡ್ತೇವೆ, ಬಹಳ ಕಷ್ಟಪಡ್ತೇವೆ. ಯಾರು ಇಷ್ಟು ಜನರಿಗೆಲ್ಲ ಅನ್ನದಾನ ಮಾಡತಕ್ಕಂಥ ಮಹಾನುಭಾವರು? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಪ್ರತಿನಿತ್ಯ ಎರಡು ಗಂಟೆ ಮೂರು ಗಂಟೆ ಅತ್ಯಂತ ವಿಸ್ತಾರವಾಗಿ ಶಾಸ್ತ್ರೀಯವಾಗಿ ಪ್ರಮಾಣಬದ್ಧವಾಗಿ ಹತ್ತಾರು ಮಂಗಳಾರತಿಗಳನ್ನು ಮಾಡ್ತೀರಿ, ಬೇರೆ ಬೇರೆ ನೈವೇದ್ಯಗಳು, ತುಳಸಿ ಹೂವು, ಎಷ್ಟು ವೈಭವದ ರಾಮದೇವರ ಪೂಜೆ ಮಾಡ್ತಾ ಇದ್ದೀರಿ ನೀವು, ಇದೆಲ್ಲ ಹೇಗೆ ಸಾಧ್ಯ ಅಂಬೋ ಮಾತನ್ನು ಮೂರು ಪ್ರಶ್ನೆಯನ್ನು ಕೇಳಿದ್ದಾರೆ. ಸತ್ಯಬೋಧ ತೀರ್ಥರು ಆ ವ್ಯಕ್ತಿಗೆ ಹೇಳಿದ್ರಂತೆ, ಮೂರು ದಿನ ಮಠದಲ್ಲಿ ಮಲಗಬೇಕು, ನೀವು ರಾಮದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಮೂರು ದಿನ ಮಠದಲ್ಲೇ ಇರಬೇಕು, ಪ್ರತಿನಿತ್ಯ ಒಂದೊಂದು ಕನಸು ಬೀಳುತ್ತದೆ, ಅದು ನನಗೆ ಬಂದು ಹೇಳಬೇಕು ಅಂತ ಸತ್ಯಬೋಧರು ಹೇಳಿದರು. ಸರಿ, ಗುರುಗಳ ಆಜ್ಞಾ ಪ್ರಕಾರ ಪ್ರತಿನಿತ್ಯ ರಾಮದೇವರ ದರ್ಶನ ತೀರ್ಥಪ್ರಸಾದ ಮಾಡಿ ಮಲಗಿದ್ದಾನ. ಮೊದಲನೇ ದಿವಸ ಒಂದು ದೊಡ್ಡ ಉಗ್ರಾಣ, ಭಾರಿ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಮುತ್ತು ರತ್ನಗಳ ಸಂಪತ್ತಿರತಕ್ಕಂಥ ದೊಡ್ಡ ಒಂದು ಉಗ್ರಾಣ, ದೊಡ್ಡ ರೂಮಿದೆ. ಮೂಳೆಯಲ್ಲಿ ಕೈಯಲ್ಲಿ ಒಂದು ಕೋಲನ್ನು ಹಿಡಿದುಕೊಂಡು ಒಂದು ಕೋತಿ ಕುಳಿತಿದೆ ಅಂತ ರಕ್ಷಣೆ ಮಾಡ್ತಾ ಇದೆ. ಇಷ್ಟು ದೃಶ್ಯ ಅವನ ಕಣ್ಣಿಗೆ ಬಿದ್ದಿದೆ ಸ್ವಪ್ನದಲ್ಲಿ. ಅದನ್ನು ಬಂದು ಗುರುಗಳಿಗೆ ಹೇಳಿದ. ಎರಡನೇ ದಿನ ಮಲಗಿದ. ದೊಡ್ಡ ಅಡಿಗೆ ಮನೆ, ಲಕ್ಷಾವಧಿ ಜನರಿಗೆ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ದೊಡ್ಡ ದೊಡ್ಡ ಪಾತ್ರೆಗಳು, ದೊಡ್ಡ ದೊಡ್ಡ ಒಲೆಯ ಮೇಲೆ ದಷ್ಟಪುಷ್ಟದ ಒಂದು ದೊಡ್ಡ ಕಾಯ, ದೊಡ್ಡ ಶರೀರ, ಒಳ್ಳೆ ಮೀಸೆ, ದೊಡ್ಡ ಹುಟ್ಟನ್ನು ಹಿಡಿದುಕೊಂಡು ಹುಳಿ ಒಳಗೆ ಆ ಹುಟ್ಟನ್ನು ಅಳ್ಳಾಡಿಸುವ ದೃಶ್ಯ, ದೊಡ್ಡ ವ್ಯಕ್ತಿ ಅಡುಗೆ ಮಾಡುವ ಒಂದು ದೃಶ್ಯ ಕಣ್ಣಿಗೆ ಬಿದ್ದಿದೆ ಎರಡನೇ ದಿನ. ಮೂರನೇ ದಿನ ಒಳ್ಳೆ ವಜ್ರದ ಮಂಟಪದಲ್ಲಿ ಮೂರು ರಾಮಚಂದ್ರ ದೇವರ ಪೂಜೆ, ದಿಗ್ವಿಜಯ ರಾಮಚಂದ್ರ ದೇವರು, ವ್ಯಾಸಮುಷ್ಟಿಗಳು, ಮೂರು ಸೀತಾದೇವಿಯರು, ಈ ಕಡೆ ವಂಶರಾಮದೇವರು, ವಿಠಲ ರಾಮದೇವರ ವೈಭವದ ಪೂಜೆ, ಸಾವಿರಾರು ಜನ ರಾಮಚಂದ್ರ ದೇವರ ದರ್ಶನ ಮಾಡ್ತಾ ಇದ್ದಾರೆ. ದಿವ್ಯ ತೇಜಸ್ವಿಗಳು, ಅವರು ಮುಖ ನೋಡಿದ್ರೆ ನಮಸ್ಕಾರ ಮಾಡಬೇಕು ಅಂತಹ ಮಹಾನುಭಾವರು ಅಲ್ಲಿ ವಿಶೇಷವಾಗಿ ಅವರು ಪೂಜೆ ಮಾಡುವ ದೃಶ್ಯ ಕಣ್ಣಿಗೆ ಬಿದ್ದಿದೆ. ಈ ರೀತಿ ಮೂರು ದಿನ ಮಲಗಿದಾಗ ಮೂರು ಕನಸುಗಳು ಬಿದ್ದದ್ದನ್ನು ಗುರುಗಳ ಮುಂದೆ ಸತ್ಯಬೋಧರ ಮುಂದೆ ಆ ವ್ಯಕ್ತಿ ಹೇಳಿದ. ಸತ್ಯಬೋಧರು ಹೇಳಿದರು, ಮೊದಲನೇ ದಿನ ಏನು ದೊಡ್ಡ ಉಗ್ರಾಣದಲ್ಲಿ ಒಂದು ಕೋತಿ ಕೋಲು ಹಿಡ್ಕೊಂಡು ಕಾಯ್ತಾ ಇದೆ ಅಂತ ಹೇಳಿದಲ್ಲ, ಆ ಕೋತಿ ಅಂದರೆ ಬೇರೆ ಯಾರು ಅಲ್ಲ, ಪ್ರಾಣದೇವರೇನೇ, ಹನುಮಂತ ದೇವರೇನೇ, ಶ್ರೀಮಠದ ಎಲ್ಲ ಸಂಪತ್ತನ್ನು ರಕ್ಷಣೆ ಮಾಡುವ ಮಹಾನುಭಾವರು ಅಂತ ಸತ್ಯಬೋಧ ತೀರ್ಥರು ಆ ವ್ಯಕ್ತಿಗೆ ಹೇಳಿದರಂತೆ. ನಮ್ಮಿಂದ ಏನಿದೆ, ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲವೂ. ಹನುಮಂತ ದೇವರೇ ರಾಮದೇವರ ಸಂಪತ್ತಿದು, ಶ್ರೀಮಠ ಅಂದರೆ ರಾಮದೇವರ ಸಂಪತ್ತಿದು, ಆ ರಾಮದೇವರ ಸೇವೆಯನ್ನು ಹನುಮಂತ ದೇವರೇ ಮಾಡ್ತಾರೆ. ಎರಡನೇದಾಗಿ ದೊಡ್ಡ ಅಡುಗೆ ಮನೆಯಲ್ಲಿ ಒಬ್ಬ ದಷ್ಟಪುಷ್ಟವಾದ ಆಳು ಅಡುಗೆ ಮಾಡ್ತಾ ಇದ್ದಾನೆ. ಒಬ್ಬಿಬ್ಬರಿಗೆ ಅಡುಗೆ ಮಾಡೋದೇ ಕಷ್ಟ, ಕೆಲವು ಜನ ಜಾಸ್ತಿ ಆದರೆ ಒದ್ದಾಡಿ ಹೋಗಿಬಿಡ್ತೇವೆ. ಅಂಥದ್ದು ಮಹಾಭಾರತದಲ್ಲಿ ಅಡುಗೆ ಮಾಡಿದ ಮಹಾನುಭಾವರು ಭೀಮಸೇನ ದೇವರು, ರುಕೋದರರೇ ಶ್ರೀಮಠದಲ್ಲಿ ಆ ಭಗವಂತನ ಸೇವೆಗಾಗಿ ಅಡುಗೆ ಮಾಡತಕ್ಕಂಥವರು. ಶ್ರೀಮಠದಲ್ಲಿ ಅಡುಗೆ ಮಾಡತಕ್ಕಂಥ ಅಡುಗೆಯವರಲ್ಲಿ ಭೀಮಸೇನ ದೇವರ ಸನ್ನಿಧಾನ ಎಂಬ ಮಾತನ್ನು ಹೇಳಿದ್ದಾರಂತೆ ಸತ್ಯಬೋಧ ತೀರ್ಥರು. ಆದರೆ ಭೀಮಸೇನ ದೇವರೇ ಅನ್ನ ಮಾಡೋದು, ಅಲ್ಲಿ ದ್ರೌಪದಿ ದೇವಿಯರು ಅಂದರೆ ಬಡಿಸ್ತಾ ಇದ್ರು ಅಂತ ಕೇಳ್ತೇವೆ ಅಡುಗೆಯನ್ನು ಮಾಡಿ ಮಹಾಭಾರತದಲ್ಲಿ. ಹಾಗೆ ಭೀಮಸೇನ ದೇವರು ಅಡುಗೆ ಮಾಡ್ತಾರೆ, ರಾಮದೇವರ ನೈವೇದ್ಯ. ಯಾವ ಒಳ್ಳೆ ಶ್ರೇಷ್ಠ ಶಿಷ್ಟಾಚಾರದ ವಿದ್ವಾಂಸರು ಕೂಡ ಭಕ್ತಿಯಿಂದ ರಾಮದೇವರ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾರೆ ಶ್ರೀಮಠದಲ್ಲಿ, ಭೀಮಸೇನ ದೇವರು ಅಡುಗೆ ಮಾಡ್ತಾರೆ ಅಂತ ನಮ್ಮ ಅನುಸಂಧಾನ ಅಂತ. ಇನ್ನು ಮೂರನೇದಾಗಿ ದೊಡ್ಡ ಹಾಲಿನಲ್ಲಿ ವೈಭವದ ರಾಮದೇವರ ಪೂಜೆ ಮಾಡ್ತಾ ಇದ್ದಾರೆ, ಹತ್ತಾರು ಮಂಗಳಾರತಿಗಳು. ನಮಗೆ ನೆಗಡಿ ಬಂದರೆ ಪೂಜೆ ಕೃಷ್ಣಾರ್ಪಣ ಒಂದು ವಾರ ಹಾಗಾಗಿರ್ತದೆ, ಅಲ್ಪ ಸ್ವಲ್ಪ ನಮಗೆ ನೆಪವೇ ಬೇಕಾಗಿರುತ್ತದೆ. ಹಾಗೆ ದೊಡ್ಡ ತೇಜಸ್ವಿ ಶ್ರೇಷ್ಠ ಯತಿಗಳು ಪೂಜೆ ಮಾಡ್ತಾ ಇದ್ದಿರಲ್ಲ, ಅದು ಶ್ರೀಮನ್ ಮಧ್ವಾಚಾರ್ಯರು. ಆಚಾರ್ಯರೇನೆ ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಸನ್ಯಾಸಿಗಳಲ್ಲಿ ಸನ್ನಿಹಿತರಾಗಿ ರಾಮದೇವರ ಪೂಜೆ ಮಾಡತಕ್ಕಂಥದ್ದು. ನ ದೇವೋ ರಾಮ ಪೂಜಕ, ವಾಶಿಷ್ಠ ರಾಮಾಯಣದಲ್ಲಿ ಒಂದು ಮಾತು ಬರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಏನು ಗುರುಗಳ ದರ್ಶನ ಮಾಡ್ತೇವೆ, ರಾಮದೇವರ ದರ್ಶನ ಮಾಡ್ತೇವೆ, ಸತ್ಯಾತ್ಮ ತೀರ್ಥರು ಪೂಜೆ ಮಾಡ್ತಾ ಇದ್ದಾರಲ್ಲ, ಸತ್ಯಾತ್ಮ ತೀರ್ಥರಲ್ಲಿ ಶ್ರೀಮನ್ ಮಧ್ವಾಚಾರ್ಯರೇ ಸನ್ನಿಹಿತರಾಗಿ ಪೂಜೆ ಮಾಡ್ತಾ ಇದ್ದಾರೆ ಎಂಬ ಅನುಸಂಧಾನ ನಮಗಿರಬೇಕು ಅಂತ ಸತ್ಯಬೋಧ ತೀರ್ಥರು ತಿಳಿಸಿದ ದೃಶ್ಯ. ಪ್ರತಿಯೊಬ್ಬ ಈ ಪೀಠದಲ್ಲಿ ಬರತಕ್ಕಂಥ ವ್ಯಕ್ತಿಗಳು, ಆ ವ್ಯಕ್ತಿಗಳು ರಾಮದೇವರ ಪೂಜೆ ಅಲ್ಲ, ಆ ವ್ಯಕ್ತಿಗಳಲ್ಲಿ ಇದ್ದ ಶ್ರೀಮನ್ ಮಧ್ವಾಚಾರ್ಯರೇ ಪೂಜೆ ಮಾಡ್ತಾರೆ. ಪೂಜೆ ಮಾಡುವಾಗ ಆಚಾರ್ಯರ ಸನ್ನಿಧಾನ ಅಂತ ತಿಳಿಸಿದ್ದುಂಟು, ಆಚಾರ್ಯರೇ ಪೂಜೆ ಮಾಡ್ತಾರೆ ಅಂತ. ಈ ರೀತಿ ಅದ್ಭುತವಾಗಿರತಕ್ಕಂತಹ ಆ ಸತ್ಯಬೋಧರು ಹನುಮ ಭೀಮ ಮಧ್ವರೇ ರಾಮದೇವರ ಸೇವೆ ಮಾಡತಕ್ಕಂಥ ಎಂಬ ವಿಚಾರವನ್ನು ಸತ್ಯಬೋಧ ತೀರ್ಥರು ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಥೆ ಅಂದರೆ ಸವಣೂರಿನ ಒಬ್ಬರು ನವಾಬರು ಸವಣೂರಿನಲ್ಲಿ ದೊಡ್ಡ ಅರಮನೆಯನ್ನು ಕಟ್ಟಿದ್ದಾರೆ. ಆದರೆ ಆ ಮನೆಯಲ್ಲಿ ಇರುವ
ಒಂದು ಸೌಭಾಗ್ಯವೇ ಅವರಿಗೆ ಬರಲಿಲ್ಲ. ದೊಡ್ಡ ಘಟ ಸರ್ಪ, ಒಂದು ವಿಷ ಸರ್ಪ ಅಲ್ಲಿ ಹೊಕ್ಕಿದೆ ಮನೆಯಲ್ಲಿ. ದೊಡ್ಡ ಮನೆ ಕಟ್ಟಿದ್ದಾರೆ ನಿಜ, ಆ ಮನೆಯಲ್ಲಿ ಇದ್ದು ಅನುಭವಿಸಿ ಆನಂದ ಪಡತಕ್ಕಂತಹ ಒಂದು ಅವರಿಗೆ ಸುಯೋಗವೇ ಸಿಕ್ಕಿರಲಿಲ್ಲ. ಸತ್ಯಬೋಧರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ಸತ್ಯಬೋಧರು ಹೇಳಿದರು, ರಾಮದೇವರ ಪೂಜೆ ಮಾಡ್ತೇನೆ, ಏನು ಚಿಂತೆ ಮಾಡಬೇಡ್ರಿ ಅಂತ. ವೈಭವದಿಂದ ರಾಮದೇವರ ಪೂಜೆ ಆಯಿತಲ್ಲಿ. ರಾಮದೇವರ ಪೂಜಾ ಸಂದರ್ಭದಲ್ಲಿ ಆ ದೊಡ್ಡ ಘಟ ಸರ್ಪ, ವಿಷ ಸರ್ಪ ಬಂದಿದೆ. ಪೂಜೆ ಆಗೋವರೆಗೂ ಕೂತಿದೆ ಅಂತ ಮಂಟಪ ಹತ್ತಿರ ಸತ್ಯಬೋಧರ ಪಕ್ಕದಲ್ಲೇನೆ. ಭಕ್ತಿಯಿಂದ ಸತ್ಯಬೋಧರು ರಾಮದೇವರ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಆಯಿತು, ಮಂಗಳಾರತಿ ಎಲ್ಲ ಆದಮೇಲೆ ರಾಮದೇವರ ನೈವೇದ್ಯದ ಹಾಲನ್ನು ಇಟ್ಟಿದ್ದಾನೆ. ಆ ವಿಷ ಸರ್ಪ ಹಾಲನ್ನು ಕುಡಿದು ಆ ನಾಗರಾಜರೇ ಬಂದಿದ್ದಾರೆ ಅಂತ ಹೇಳ್ತಾರೆ ಸತ್ಯಬೋಧ ತೀರ್ಥರು. ಆ ನಾಗರಾಜ ಒಬ್ಬ ಬ್ರಾಹ್ಮಣನಲ್ಲಿ ಆವೇಶಗೊಂಡು ಹೇಳ್ತಾ ಇದ್ದಾನೆ, ಯಾರ ಮನೆಯ ಕೆಳಗಡೆ ನಿಧಿ ಇದೆ, ಅಪಾರವಾದ ಸಂಪತ್ತಿದೆ, ಸುವರ್ಣ ಸಂಪತ್ತು. ಆ ಸಂಪತ್ತನ್ನ ಅರ್ಧ ಶ್ರೀಮಠಕ್ಕೆ ಸತ್ಯಬೋಧ ತೀರ್ಥರಿಗೆ ಸಮರ್ಪಣೆ ಮಾಡಬೇಕು, ಇನ್ನು ಅರ್ಧ ಅವನು ಅಂದರೆ ಸ್ವೀಕಾರ ಮಾಡಲಿ ವ್ಯಕ್ತಿ ಅಂತ ಹೇಳಿದ್ದಾರಂತ ಹೇಳುವಾಗ ಒಂದು ಅವನ ಹೆಸರನ್ನು ಕೂಡ ಆ ಸತ್ಯಬೋಧ ವಿಜಯ ಅಂದರೆ ಕಾವ್ಯದಲ್ಲಿ ಈ ಹೇಳಿದ್ದುಂಟು. ವಿಶೇಷವಾಗಿ ಅಂದರೆ ಬಹಿರ್ಮಖಾನ್ ಅಂತ ಹೇಳ್ತಾರೆ, ಸವಣೂರು ನವಾಬರ ಸೋದರ ಸಂಬಂಧಿ ಬಹಿರ್ಮಖಾನ್ ಅಂತ ಹೇಳಿ. ಬಹಿರ್ಮಖಾನ್ ಅರ್ಧ ಆ ಸುವರ್ಣದ ನಾಣ್ಯದ ನಿಧಿಯನ್ನು ಅವನು ಸ್ವೀಕಾರ ಮಾಡಲಿ, ಅರ್ಧ ರಾಮದೇವರ ಸೇವೆಗಾಗಿ ಶ್ರೀಮಠಕ್ಕೆ ಸತ್ಯಬೋಧ ತೀರ್ಥರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಪೂಜೆ ಎಲ್ಲ ಆಯಿತು. ಬ್ರಾಹ್ಮಣನಲ್ಲಿ ಆವೇಶಗೊಂಡ ನಾಗರಾಜ ಹೇಳಿ ಆಜ್ಞೆ ಮಾಡಿ ಹೋದ. ಪೂಜೆ ಆದ ಮೇಲೆ ಅನಂತರ ಆ ನಿಧಿಯನ್ನು ತೆಗೆಸ್ತಾರೆ. ಆದ್ದ ಶ್ರೀಮಠಕ್ಕೆ ಸುವರ್ಣದ ನಾಣ್ಯವನ್ನು ಆ ಬಹಿರು ಮಖಾನವರು ಸಮರ್ಪಣೆ ಮಾಡಿದ್ದಾರೆ ಅಂತ. ಆದ್ದರಿಂದ ಅದು ಸವರ್ಣೂರು ಅಂದರೆ ಸುವರ್ಣಪುರ ಅಂತ ಒಂದು ಅರ್ಥದಲ್ಲಿ ಹೆಸರು. ಅಂದರೆ ಸುವರ್ಣ ಯುಗವನ್ನು ನಿರ್ಮಾಣ ಮಾಡಿದ ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳ ಬರುವಂಥ. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಲೂ ಕೂಡ ಸತ್ಯಬೋಧ ತೀರ್ಥರ ಕಾಲದ ಸುವರ್ಣದ ನಾಣ್ಯಗಳು ಶ್ರೀಮಠದಲ್ಲಿ ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಪೂಜೆ ಮಾಡುವಾಗ ದೇವರ ಪೆಟ್ಟಿಗೆಗೆ ಆ ಕಡೆ ಈ ಕಡೆ ಹಚ್ಚಿರ್ತಾರೆ, ಹತ್ತಿರದಿಂದ ನೋಡಿದರೆ ಗೊತ್ತಾಗುತ್ತದೆ ಅದು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಇದ್ದಿರತಕ್ಕಂಥ ಸುವರ್ಣದ ನಾಣ್ಯಗಳು ಅಂತ. ಸುವರ್ಣ ಯುಗವನ್ನೇ ನಿರ್ಮಾಣ ಮಾಡಿರತಕ್ಕಂಥ ಮಹಾನುಭಾವರು ಪ್ರಾತಸ್ಮರಣೀಯರಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಪೂಜೆ ಮಾಡಿ ಅವನಿಗೆ ಅರಮನೆಯಲ್ಲಿ ವಾಸ ಮಾಡುವಂತೆ ಅನುಗ್ರಹ ಮಾಡ್ತಾರೆ. ಈ ರೀತಿ ಅನೇಕ ಘಟನೆಗಳು, ಬೆಳಿಗ್ಗೆ ಎರಡು ಘಟನೆಗಳು ನೆನಪಿಗೆ ಬಂದಿರಲಿಲ್ಲ, ಅದಕ್ಕೆ ಈಗ ಹೇಳಿದೆ. ಮತ್ತೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಶ್ರೀಕೃಷ್ಣ ಅರ್ಪಣೆ.